ಆದ ಆ ವಿಷಯನ ನಾನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಂಡು ಮತ್ತು ಉಪಮುಖ್ಯಮಂತ್ರಿಗಳಿಗೆ ಕಂಡು ಗಮನಕ್ಕೆ ತಂದಿದ್ದೀನಿ. ಅವರು ಕೂಡ ನನಗೆ ವಿಶ್ವಾಸದ ಮಾತನ್ನು ಹೇಳಿದ್ದಾರೆ, ಅದನ್ನು ಏನೋ ತಿದ್ದುಪಡಿ ಮಾಡಬೇಕು ಅಂಥೇಳಿ, ಬದಲಾವಣೆ ಮಾಡಬೇಕು ಅಂಥೇಳಿ, ಅದು ಬದಲಾವಣೆ ಮಾಡ್ತೀನಿ ಅಂತ ನನಗೆ ಒಂದು ಮಾತನ್ನು ಹೇಳಿದ್ದಾರೆ. ನಾನು ಹಂಗೂ ನಾನು ಮುಖ್ಯಮಂತ್ರಿ ಕೇಳಿಕೊಂಡೆ, ನಾನು ಈಗಲೇ ಶಾಸಕನಾಗಿ ಸಂತೋಷವಾಗಿದ್ದೀನಿ. ನಾನು ಆ್ಯಕ್ಚುಲಿ ಸಚಿವ ಸ್ಥಾನ ಕೇಳಿದ್ದು ಪ್ರಾರಂಭದಿಂದ, ನಾನು ಸಚಿವನಾಗಬೇಕು ಅಂತ ಅನ್ನೋದು ಉದ್ದೇಶ. ಇವತ್ತು ನಮ್ಮ ಜನರು ಬೇಡಿಕೆ ಇತ್ತು, ನಮ್ಮ ಮತಕ್ಷೇತ್ರ ಬೇಡಿಕೆ ಇತ್ತು. ಇವತ್ತು ಆ ಕಾರಣಕ್ಕೆ ನಾನು ಮುಂದೆ ನೀವು ಅವಕಾಶ ಕೊಟ್ಟಾಗ ನಾನು ಸೇವೆ ಸಲ್ಲಿಸ್ತೀನಿ ಅಂತ ಅನ್ನೋ ಮಾತನ್ನು ಕೂಡ ಹೇಳಿದೆ. ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು, ಇಲ್ಲ ಇದು ತಗೋ, ಮುಂದೆ ಸ್ವಲ್ಪ ದಿನ ಹೋದ್ಮೇಲೆ ಇನ್ನೂ ಬದಲಾವಣೆಗಳಾಗ್ತವೆ ಅಂತನ್ನೋ ಮಾತನ್ನು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ವ್ಯಕ್ತವನ್ನು ಪಡಿಸಿದ್ದಾರೆ. ನೋಡೋಣ, ಈಗ ಅದು ಬದಲಾವಣೆ ಆದಮೇಲೆ ನಾನು ಅಲ್ಲಿ ಒಂದು ಅಧಿಕಾರ ಸ್ವೀಕಾರ ಮಾಡೋಕ್ಕಾಗೋದು, ಅಲ್ಲಿವರೆಗೂ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಈಗ ಅಲ್ಲಿ ಅಧ್ಯಕ್ಷರು ಸಚಿವರು ಇದ್ದಾರೆ, ಅದು ಯಾವ ರೀತಿ ತಿದ್ದುಪಡಿ ಮಾಡಬೇಕು ಏನು ಮಾಡಬೇಕು ಅನ್ನೋದು ನೋಡ್ತೀನಿ. ಅವರು ಏನಾದರೂ ಬದಲಾವಣೆ ಮಾಡ್ತೀನಿ ಅಂದರೆ ಅದು ಬದಲಾವಣೆಗೂ ಅವ್ರು ಮಾಡಿದರೆ ಮುಖ್ಯಮಂತ್ರಿಗಳು ಹೇಳಿದರೆ ತಗೊಳ್ತೀನಿ, ಇಲ್ಲ ಅಂದರೆ ನನಗೆ ಶಾಸಕನಾಗಿರೋದಕ್ಕೆ ಸಂತೋಷವನ್ನು ವ್ಯಕ್ತಪಡಿಸಿ ಬಂದಿದ್ದೀನಿ. ಶಾಸಕರು ಈ ಥರ ಅಂದರೆ ಎಲ್ಲೋ ಒಂದಷ್ಟು ಶಾಸಕರಿಗೆ ಈ ಥರ ಬೇಜಾರಿದೆ ಅಂದರೆ ನಿಯಮಗಳನ್ನು ಇಲ್ಲ 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 ಅಲ್ಲ ನರೇಂದ್ರ ಸ್ವಾಮಿ ಅವ್ರದ್ದು ಸಿ ಎಂ ಸೈನ್ ಮಾಡೋ ಹೊತ್ತಿಗೆ ಹೆಸರಿತ್ತು, ಅಧಿಸೂಚನೆ ಆಗುವಾಗ ಅವರು ಹೆಸರಿರಲಿಲ್ಲ. ಅಲ್ಲ, ಸಣ್ಣ ಪುಟ್ಟ ಹಾಗೆ ಆಗ್ತದೆ ಸಹಜವಾಗಿ. ನಮ್ಮನೆ ನಮ್ಮ ಕುಟುಂಬದ್ದು ಸಮಸ್ಯೆಗಳು ಅವು ಬಗೆಹರಿಸೋಕೆ ನಾವು ರೆಡಿ ಇದೀವಲ್ಲ. ಬೇರೆ ಹೊರಗಡೆ ಮನೆಯಲ್ಲ, ಬೇರೆಯವರು ಯಾರು ಮಾಡಿದ್ದಲ್ಲ, ನಮ್ಮ ನಾಯಕರೇ ನಮ್ಮ ಮುಖ್ಯಮಂತ್ರಿಗಳೇ ಮಾಡಿದ್ದಾರೆ, ಅದು ಸರಿಪಡಿಸ್ತೀನಿ ಅಂತ ಅವ್ರು ಹೇಳಿದ್ದಾರೆ. ನಿಮ್ಮನ್ನು ಸಮಾಧಾನ ಪಡಿಸೋಕೆ ಬೈಲಾ ಬದಲಾವಣೆ ಮಾಡ್ತಾ ಇದಾರೆ ಇಲ್ಲ ಇಲ್ಲ ಸಮಾಧಾನ ಪಡಿಸೋಕಂತಲ್ಲ, ಈಗ ಯಾರಿಗಾದರೂ ಮಾಡಿದ್ರು ಕೂಡ ಅದು ಬದಲಾವಣೆ ಮಾಡಲೇಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಇವತ್ತು ಆ ಒಂದು ಅವಕಾಶವನ್ನು ನನಗೆ ಒದಗಿಸಿಕೊಟ್ಟಿದ್ದಾರೆ. ನಾನು ಹಂಗೂ ಹೇಳಿದ್ದಂತ ಹೇಳಿದ್ದಲ್ಲ, ನಾನು ಕಾಯ್ತೀನಿ, ನನ್ನ ಸಚಿವರೇ ಮಾಡ್ರಿ ಅಂತ ನಾನು ಹೇಳಿದೆ. ಇಲ್ಲಪ್ಪ ಇದು ತಗೋ ಈಗ ಅಂತ ಅವ್ರು ಹೇಳಿದರು. ಆಯಿತು, ಈಗ ಒಬ್ಬರು ನಮ್ಮ ಹಿರಿಯ ನಾಯಕರು ನಮ್ಮ ನೆಚ್ಚಿನ ನಾಯಕರು ಹೇಳ್ತಾರಂದ್ರೆ ತಗೊಳ್ಳೋಣ ಅನ್ನೋ ಮಾತನ್ನು ಕೂಡ ನಾನು ವ್ಯಕ್ತಪಡಿಸಿ ಬಂದಿದ್ದೀನಿ. ಬಹುತೇಕ ಅದು ಬದಲಾವಣೆ ಆದಮೇಲೆ ನಾನು ಅಧಿಕಾರವನ್ನು ಸ್ವೀಕಾರ ಮಾಡ್ತೀನಿ. ನೋಡಿ, ಈ ಜಗತ್ತಲ್ಲಿ ಯಾವ್ದಕ್ಕೆ ಸಮಾಧಾನ ಇದೆ ಹೇಳಿ ಹೇಳ್ರಿ? ಈ ಸಚಿವರಾಗಬೇಕಂದಾಗ ಈ ನಿಗಮ ಮಂಡಳಿ ಸಮಾಧಾನ ಪಡಿಸೋಕೆ ಆಗುತ್ತಾ? ಹೀಗೆ ಅದನ್ನ ಸಮಾಧಾನ ಪಟ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ. ಇನ್ನೊಂದು ಚರ್ಚೆ ಇದೆ, ಈಗ ಯಾರಿಗೆ ನಿಗಮ ಮಂಡಳಿ ಕೊಟ್ಟಿದ್ದಾರೆ ಅವ್ರನ್ನ ಕ್ಯಾಬಿನೆಟ್ ರೀಶಫಲ್ ಟೈಮಲ್ಲಿ ಪರಿಗಣಿಸ್ತಾರೆ, ಈ ಥರದ ಗೊಂದಲಗಳಿದ್ದಾವೆ. ಅಲ್ಲಲ್ಲ, ಅವೆಲ್ಲ ಈಗೇನು ಹೇಳೋಕ್ಕಾಗಲ್ಲ ಸದ್ಯಕ್ಕೆ, ಸಮಯ ಏನೇ ನಿರ್ಧಾರ ಮಾಡುತ್ತೆ ಅದನ್ನ. ಈಗ ಮಾತಾಡಿದ್ರೆ ಭಾಳ ಇಟ್ಸ್ ಟೂ ಅರ್ಲಿ, ದ ಟೈಮ್ ವಿಲ್ ಹೀಲ್ ಎವ್ರಿಥಿಂಗ್ ಅಂತ. ಪರಿಗಣಿಸಬೇಕು ಅಂತ? ಅಲ್ಲ, ಖಂಡಿತವಾಗಿ ಪರಿಗಣಿಸ್ತೀನಿ ಅಂತ ಅವ್ರ ಮನಸ್ಸಲ್ಲಿ ಇದೆ. ಕೆಲವರು ನಮ್ಮ ನಾಯಕರು ಇದ್ದಾರೆ, ಅವ್ರು ಮಾಡಬೇಕಾಗಿತ್ತು ಅನ್ನೋದು ಅವ್ರ ಮನೋಭಾವನೆಯಲ್ಲಿ ನಾನು ಕಂಡುಕೊಂಡಿದ್ದೀನಿ. ಮಾಡ್ತಾರ ಅನ್ನೋ ವಿಶ್ವಾಸ ನಮಗಿದೆ, ಖಂಡಿತವಾಗಿ ಮಾಡ್ತಾರೆ. ಮುಂದೆ 2 ವರ್ಷ ಮಿತಿ ಹಾಕಿನೇ ಆದೇಶ ಮಾಡಿಬಿಟ್ಟಿದ್ದಾರೆ. ಅಲ್ಲ, 2 ವರ್ಷ ನಂತರ ಮಾಡ್ಬೋದು. ಯಾಕೆ 2 ವರ್ಷ ನಂತರ ಮುಗಿದ ಮೇಲೆ ಮಾಡ್ಬೋದು? ಮಂತ್ರಿ ಆಗ್ಬಾರ್ದ? ಯಾಕೆ ಅರ್ಹತೆ ಇಲ್ವಾ ನಮ್ಮ ಹತ್ರ? ಇಲ್ಲ, ನಮಗೆ ವಿಶ್ವಾಸ ಇದೆ, ನಮ್ಮ ನಾಯಕರ ಮೇಲೆ ವಿಶ್ವಾಸ ಇದೆ. ಕೆಲವಷ್ಟು ದಿನ ಆದ್ಮೇಲೆ, ಯಾಕಂದ್ರೆ ಒತ್ತಡ ಇರುತ್ತಲ್ಲ ಎಲ್ಲ ಕಡೆ, ಒತ್ತಡ ಅವರು ಕೂಡ ನೋಡ್ಕೋಬೇಕಾಗತ್ತೆ. ಆ ಒಂದು ಇದನ್ನ ನಾವು ಸಂದರ್ಭ ಅರ್ಥ ಮಾಡ್ಕೊಂಡಿದ್ವಿ. ಬಟ್ ನಮ್ಗೆ ವಿಶ್ವಾಸ ಇದೆ, ಖಂಡಿತವಾಗಿ ಬರೋ ದಿನಗಳಲ್ಲಿ ಈ ಸರ್ಕಾರದಲ್ಲಿ ನಾನು ಮಂತ್ರಿ ಆಗ್ತೀನಿ ಅನ್ನೋದು ವಿಶ್ವಾಸವನ್ನು ವ್ಯಕ್ತಪಡಿಸ್ತೀವಿ. ಆಗ್ತೀವಿ, ಒಟ್ಟು ಆಗ್ತೀವಿ ಆಗ್ತೀವಿ, ಸಮಾಧಾನ ಪಟ್ಕೋಬೇಕಲ್ಲ. 3 ವರ್ಷ ಆಗ್ತೀವೋ, 2 ವರ್ಷ ಆಗ್ತೀವೋ, 1 ವರ್ಷ ಆಗ್ತೀವೋ, ಆಗ್ತೀವಿ, ಒಟ್ಟಲ್ಲಿ ಆಗ್ತೀವಿ.